Solution for your neuro and holistic problems. Dr. J. Mariadas. Near Municipal Ground, First Cross Road. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದಿನ ಆದಿಯೋಗಿ ಶಂಕರಾಚಾರ್ಯರ 12 ಎತ್ತರದ ಪುಸ್ತಳಿಯನ್ನು ಕೇದಾರನಾಥದಲ್ಲಿ ಅನಾವರಣಗೊಳಿಸಿದರು. ಈ ಐತಿಹಾಸಿಕ ಕ್ಷಣಗಳನ್ನು ಕೆಜಿಎಫ್ನ ಕೋಟಿಲಿಂಗೇಶ್ವರ ದೇವಸ್ಥಾನದ ಎಲ್ಇಡಿ ಪರದೆಯ ಮೂಲಕ ನೇರ ಪ್ರಸಾರ ಮಾಡಲಾಯಿತು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ, ಮಾಜಿ ಶಾಸಕ ವೆಂಕಟ ಮುನಿಯಪ್ಪ, ಎಂಎಲ್ಸಿ ಡಾಕ್ಟರ್ ವೈಎ ನಾರಾಯಣ ಸ್ವಾಮಿ, ರಾಜ್ಯ ಕಾರ್ಯದರ್ಶಿ ಕೇಶವ್ ಪ್ರಸಾದ್, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಜಯಪ್ರಕಾಶ್ ನಾಯ್ಡು, ತಾಲೂಕ್ ಪ್ರೆಸಿಡೆಂಟ್ ಕಮಲ್ನಾಥನ್ ವಿಶ್ವನಾಥ್ ಮತ್ತು ಕೋಟಿಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳು ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ನೇರ ವೀಕ್ಷಣೆ ಪಡೆದರು. ರಂಜಿತಾ ಎಸ್ಆರ್, ವಿಟಿವಿ, ಕೆಜಿಎಫ್. ಇವತ್ತು ಭಾಳಷ್ಟು ಕಡಿಮೆ ಮಾಡಿದ್ದಾರೆ. ಈ ಉದಾಹರಣೆ 104 ರೂಪಾಯಿ ಇದ್ದಂಥದ್ದು ಡೀಸೆಲ್ ಇವತ್ತು 84 ರೂಪಾಯಿ, 2 ರೂಪಾಯಿ, 1 ರೂಪಾಯಿ, 50 ಪೈಸೆ. ಹಂಗಾಗಿ ಖಂಡಿತವಾಗ್ಲೂ ಇವತ್ತು ಈ ಬೆಲೆ ಕಡಿಮೆ ಮಾಡಿ ಭಾಳ ಸಂತೋಷ. ಈಗ ದೇಶಕ್ಕೆ ಯಾವುದೇ ಒಂದು ಕಷ್ಟ ಅಂತ ಬಂದಾಗ ಅದನ್ನು ನೋಡೋವಂಥದ್ದು, ಅದನ್ನು ಸರಿಪಡಿಸೋದು ನಮ್ಮ ಪ್ರಧಾನಮಂತ್ರಿ ಅದಕ್ಕೆ ಮಾಡ್ತಾನೆ. ಅದಕ್ಕೆ ಚುನಾವಣೆಗೂ ಇದಕ್ಕೆ ಆಗಿಸಿದೆ. ನಾವು ಅವ್ರ ಧರ್ಮಕ್ಕೆ ನಾವು ಯಾವುದೇ ರೀತಿ ತೊಂದರೆ ಕೊಡಲ್ಲ. ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳಿರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಎಲ್ಲರೂ ನಾವೆಲ್ಲ ಅಣ್ತಮಂದ್ರೆ. ಅವರು ಎಲ್ಲ ಒಂದಲ್ಲ ಒಂದು ದಿನ ಹಿಂದೂಗಳಾಗೇ ಇದ್ದಂಥವ್ರು. ಅವರು ಕೆಲವರು ಕಾರಣಾಂತರಗಳಿಂದ ಮತಾಂತರ ಆಗಿರ್ಬೋದು. ನಾವು ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕರೆ ಕೊಡುವಂಥದ್ದಿಷ್ಟೇ. ನಮ್ಮ ದೇಶದಲ್ಲಿರ್ತಕ್ಕಂಥ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರೂ ಈ ಧರ್ಮ ಒಪ್ಕೊಂಡು ಸಂತೋಷವಾಗಿ ಸ್ವೀಕರಿಸಿಕೊಂಡು ಜೊತೆಗಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಾಗಲಿ, ನಮ್ಮ ರಾಜ್ಯದಲ್ಲಾಗಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ಲಾಗಿ ಧರ್ಮವಂತವಾಗಿ ಯಾರು ಮತಾಂತರ ಆಗಬಾರ್ದು. ಅದಕ್ಕೋಸ್ಕರ ನಮ್ಮ ಹಿಂದೂ ಧರ್ಮದ ಏನು ಭಕ್ತಿ ಇದೆ ಅದು ಯಾವುದೇ ರೀತಿಯಾದಂಥ ಪ್ರಚೋದನೆ ಕೊಡೋಂಥವ್ರು ಇಲ್ಲ ಪ್ರಯತ್ನ ಮಾಡೋದಲ್ಲ. ಎಲ್ಲ ಇಡೀ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಧರ್ಮ, ಇಂಥ ಧರ್ಮನ ಉಳಿಸ್ಬೇಕು, ಬೆಳೆಸಬೇಕು, ಅದು ನಮ್ಮ ಧರ್ಮದ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸುಮಾರು 3,000 ಹೆಚ್ಚಿಗೆ ನಮ್ಮ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ನರೇಂದ್ರ ಮೋದಿಜಿಯವರು ಚುನಾವಣಾ ಪೂರ್ವವಾಗಿ ಏನೇನು ಅವರು ಆಶ್ವಾಸನೆ ಕೊಟ್ಟಿದ್ದರು, ರಾಮ ಮಂದಿರ ಇರ್ಬೋದು, ಕೇದಾರನಾಥ ಇರ್ಬೋದು, ರಾಮರು ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಭಾಗದಲ್ಲಿ ಓಡಾಡಿದ್ದಾರೆ, ಆ ದೇವಸ್ಥಾನಗಳಿರ್ಬೋದು, ಜ್ಯೋತಿರ್ಲಿಂಗ ಇರ್ಬೋದು, ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು, ಇತಿಹಾಸ ಇರ್ತಕ್ಕಂಥ ಸ್ಥಳಗಳನ್ನು ಡೆವಲಪ್ಮೆಂಟ್ ಮಾಡಿ ದೇಶದ ಅಭಿವೃದ್ಧಿನೂ ಮಾಡಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಯಾವ ರೀತಿ ದೇಶದ ಅಭಿವೃದ್ಧಿ ಮಾಡ್ತಾ ಇದೆ ಅನ್ನೋದಿದ್ದೀರಿ. ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಿ ಈ ದೇಶದ ಅಭಿವೃದ್ಧಿಗಾಗಿ, ಧರ್ಮದ ಉಳಿವಿಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಂತೇಳಿ ಇಡೀ ಕೆಜಿಎಫ್ನಲ್ಲಿ ಸುಮಾರು 10 ಹೆಚ್ಚು ಜನ ಮತಾಂತರ ಆಗಿರ್ತಕ್ಕಂಥವ್ರು ಇರುವಂಥದ್ದು ಅವ್ರಿಗೆ ಹೆಂಗೆ ಸಂದೇಶ? ಮುಂದೆ ಏನೇನಾಗುತ್ತೋ ನನಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಯಾರೇ ಬಲವಂತವಾಗಿ ಮತಾಂತರ ಆಗಬಾರ್ದು. ನಾವಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ನಾನು ಹೇಳಿದ್ನಲ್ಲ, ಈ ದೇಶದಲ್ಲಿರ್ತಕ್ಕಂಥ ಅವರೆಲ್ಲ ಹಿಂದೂಗಳೇ. ಅವರನ್ನು ನಾವು ಪ್ರೀತಿಯಿಂದ ಅವ್ರನ್ನ ಗೌರವಿಸ್ತೀವಿ. ಅದೇ ರೀತಿಯಲ್ಲಿ ನಾವೆಲ್ಲ ಅಂತಮೊಂದು ರೀತಿಯಲ್ಲಿ ಇರ್ಬೇಕು. ಯಾವುದೇ ರೀತಿಯಾದಂಥ ಮಸೀದಿಗಾದರೂ ಹೋಗಲಿ, ಚರ್ಚ್ಗಾದರೂ ಹೋಗಲಿ, ನಮ್ಮ ಧರ್ಮದಲ್ಲಿರ್ತಕ್ಕಂಥ ನಮ್ಮ ದೇಶದ ಯಾವುದೇ ಕಾರಣದಲ್ಲಿ ದರ್ಶನ ಮಾಡಬಾರ್ದು. ಅಷ್ಟೇ, ನಾವೆಲ್ಲ ಒಟ್ಟಿಗೆ ಸೇರಿ, ನಾವೆಲ್ಲ ಜಾತಿ ಜನಾಂಗರು ಒಟ್ಟಿಗೆ ಸೇರಿ, ನಾವೆಲ್ಲ ಒಟ್ಟಿಗೆ ಈ ದೇಶದ ಅಭಿವೃದ್ಧಿ ನಾವು ಒಗ್ಗಟ್ಟಾಗಿದ್ದೇವೆ. ಒಂದೊಂದು ಅಂಗಡಿ ಒಂದೊಂದು ತಗೊಂಡಿರೋದು ಎ ಬಿ ಸಿ ಅಂತ. ಹೌದು, ಅದು ಕೂಡ ಇದೆಯಲ್ಲ, ಎಲ್ಲರೂ ಸಿಗ್ರಿ. ಎ ಬಿ ಸಿ, ಎ ಬಿ ಸಿ ನಡೆಸಲ್ಲ, ಜೆ ಬಿ ಸಿ ಅಂತ ಸಪ್ರೇಟ್ ಡಿವೈಡ್ ಮಾಡಿದೆ. ಓಲ್ಡ್ ಅದೇ ಮತ್ತೆ ಮೈನ್ ಇದ್ದು ಪ್ರತಿಷ್ಠಾನ ಹಿಂಗೆ ಕೊಟ್ಟಿದ್ದು ಅವ್ರಿಗೆ ಚಿಕ್ಕ ಅಂಗಡಿ ಇನ್ನೂ ಹಿಂದೆ ನೋಡಿ ನೋಡಿದೆ. ನಾನು ನಿಮ್ಗೆ ಹೇಳಿದ್ದು ಏನಂದ್ರೆ, ಏನ ಪೆರಿಯ ಅಂಗಡಿ 100% ಪ್ಯೂರ್ ಅಂಡ್ ಕ್ಲೀನ್, ನೋ ಕಾಂಪ್ರಮೈಸ್, ಬೆಸ್ಟ್ ಕ್ವಾಲಿಟಿ, ಫ್ಯಾಮಿಲಿ ರೆಸ್ಟೋರೆಂಟ್.
100% ஆம்பூர் அண்ட் திண்டுக்கல் ஸ்டைல் பிரியாணி 100% வீனஸ் பிரியாணி நியர் கவர்மெண்ட் மெட்டர்னிட்டி ஹாஸ்பிட்டல் மகாராஜா ரோட் ராபர்ட்ஸ் எம்பி